Hi, hello, namaste. Welcome back to my channel, Awareness Home Kitchen, Nan Vimla. Ivattin recipe vandu breakfast recipe, adu yavudu antandre khara pongal. So actually idu working women's ke hage bachelors ke head maadsiruvanta recipe antane helbodu. Enike andre fatafat anta kammi samayadalli maadkolovanta recipe. Hage tumbha tasty agirutte, hage healthy agirutte, hage idanna tindaga light feel agu navu feel maadabodu. Ashtu chenagiruvanta recipe. ತಡ ಮಾಡೋದು ಬೇಡ, ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಮಾಡೋ ಪ್ರೊಸೀಜರ್ ಏನು ಅಂತ ನೋಡ್ಕೊಂಬಿಡೋಣ ಬನ್ನಿ. ಪೊಂಗಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅರ್ಧ ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪಷ್ಟು ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಕಪ್ಪಷ್ಟು ತೆಂಗಿನ ತುರಿ, 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಮೀಡಿಯಂ ಸೈಜ್ ಈರುಳ್ಳಿ, 7-8 ಹಸಿರು ಮೆಣಸಿನಕಾಯಿ, ಕಾಲು ಕಪ್ಪಷ್ಟು ತೆಂಗಿನಕಾಯಿ ಚೂರು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚ್ ಅಷ್ಟು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಅರಶಿನದ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ. ಸೊ ಫಸ್ಟ್ ಗೆ ನಾನು ಹೆಸರು ಬೇಳೆ ಮತ್ತೆ ಅಕ್ಕಿನ 2-3 ಸರಿ ವಾಶ್ ಮಾಡ್ಕೊಂಡು 10-15 ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಈ ತರ ನೆನೆಸ್ಕೊಳ್ಳೋದ್ರಿಂದ ಕುಕ್ಕರ್ ಅಲ್ಲಿ 1-2 ವಿಸಲ್ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದನ್ನ ನಾವು ಕುಕ್ಕರ್ ಅಲ್ಲಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 1/2 ಕಪ್ಪಷ್ಟು ನೀರನ್ನ ಆಡ್ ಮಾಡೋಣ. ಸೋ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿನ ಸೇರಿಸ್ಕೊಂತಾ ಇದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಎರಡು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂತಾ ಇದೀನಿ. ಸೋ ಇದನ್ನ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ವಿಸಲ್ ತಗೊಳ್ಳೋಣ. ಸೋ ಇವಾಗ ಸ್ಟೀಮ್ ರಿಲೀಸ್ ಆಗಿದೆ, 2-3 ವಿಸಲ್ ತಗೊಂಡಾಗಿದೆ. ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಬೆಂದಿದೆ ಅಕ್ಕಿ ಮತ್ತೆ ಹೆಸರು ಬೇಳೆ. ಇಷ್ಟು ಬೆಂದ್ರೆ ಸಾಕು, ಇಷ್ಟು ಬೇಯಿಸ್ಕೋಬೇಕು. ಸೊ ಇವಾಗ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಆಯಿಲ್ನ ಸೇರಿಸ್ಕೊಳ್ತಾ ಇದೀನಿ. ಒಂದು 2 ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ 2 ಸ್ಪೂನ್ ಅಷ್ಟು ತುಪ್ಪನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ. ಸೊ ಫಸ್ಟಿಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಒಂದು ಸ್ವಲ್ಪ ಶುಂಠಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಸಹ ಸೇರಿಸ್ಕೊತಿದ್ದೀನಿ. ತೆಂಗಿನಕಾಯಿ ಚೂರು ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ತೆಳುವು ಪೀಸಾಗಿ ತಿನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಇದನ್ನು ಸಹ ಸೇರಿಸ್ಕೊತಿದ್ದೀನಿ. ಹಾಗೆ ಗೋಡಂಬಿ, ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ಚೂರೆಲ್ಲ ಸ್ವಲ್ಪ ಬ್ರೌನಿಶ್ ಆಗಲಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೆಕ್ಸ್ಟು 1 ಮೀಡಿಯಂ ಸೈಜ್ ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ಸೇರಿಸ್ಕೊಳ್ಳೋಣ. ಸೊ ನೆಕ್ಸ್ಟು ಹೆಸರು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ವಲ್ಲ, ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಪೊಂಗಲ್ ಅಂದರೆ ಕನ್ಸಿಸ್ಟೆನ್ಸಿ ಅದು ಸ್ವಲ್ಪ ತೆಳುಗೆ ಇರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುಗು ಇರಬಾರ್ದು, ಮೀಡಿಯಂ ತೆಳುಗಿದ್ರೆ ಸಾಕು. ಅದಕ್ಕೆ
ನಾವು ಈ ಕುಕ್ಕರ್ ಗೆ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಇದಕ್ಕೆ ಹಾಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿಕೊಂಡಿದ್ದೀನಿ ಇವಾಗ ಪೊಂಗಲ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಸೋ ನೆಕ್ಸ್ಟ್ 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಆಡ್ ಮಾಡ್ಕೊಳ್ಳೋಣ ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಕಲರ್ ಬ್ಯೂಟಿಫುಲ್ ಆಗಿದೆ ಹಾಗೆ ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪೊಂಗಲ್ದು ಪೆಪ್ಪರ್ ಪೌಡರ್ ಎಲ್ಲಾ ಸೇರಿಸಿದ್ವಲ್ಲ ಜೀರಿಗೆ ಪೌಡರ್ ಎಲ್ಲಾ ಅದರ ಸ್ಮೆಲ್ ತುಂಬಾ ಚೆನ್ನಾಗಿದೆ ಸೋ ಲಾಸ್ಟ್ ಅಲ್ಲಿ ತೆಂಗಿನ ತುರಿ ಸೇರಿಸ್ಕೊಂತಾ ಇದೀನಿ ಸ್ವಲ್ಪ 1/4 ಕಪ್ ಅಷ್ಟು ತೆಂಗಿನ ತುರಿ ತಗೊಂಡಿದೀನಿ ಸೇರಿಸೋದ್ರಿಂದ ಟೇಸ್ಟ್ ರಿಚ್ ಆಗಿರುತ್ತೆ ಸೋ ಇವಾಗ ಪೊಂಗಲ್ ರೆಡಿ ಇದೆ ಫ್ಲೇಮ್ ಆಫ್ ಮಾಡ್ಕೊಂತಾ ಇದೀನಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಸೋ ಫೈನಲಿ ಪೊಂಗಲ್ ರೆಡಿ ಇದೆ सो ना पोंगल नेनपागोदु तिंता इद्रे नमगे गोडंबी सिक्ता इरबेकु मध्य मध्य हागे काय चूर सिक्ता इरबेकु हागे पेप्पर मध्य मध्यदल्ली अदर अरोमा चेन्नागि बर्ता इद्रे अदु पोंगल अंत अनिस्कोळ्ळोदु हागे स्वल्प खार खारवागिद्रे तुंबा चेन्नागिरुत्ते हागे लाइट फील आगुत्ते अंत तिंता इद्रे सो ब्रेकफास्ट गे हेळ माडिसिरो रेसिपी अंतने हेळबहुदु सो इवाग इदु रेडी इदे सर्विंग प्लेट गे सर्व माड्कोळ्ळोण सो खार पोंगल मोसरु रायता चटनी जो सर्व माडि तुम्बा टेस्टी आगिरुत्ते खार पोंगल मोसरु रायता चटनी जो रेडी टू सर्व सो खार पोंगल सो एष्टु ईजी आगि हागे एष्टु फास्ट आगि ಮಾಡಬಹುದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಸೋ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಶೋ ನ ಇಲ್ಲಿ ಮುಗಿಸ್ತಾ ಇದೀನಿ ಮತ್ತೆ ಬರ್ತೀನಿ ಇನ್ನೊಂದು ಹೊಸ ರೆಸಿಪಿ ಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸೀ ಯು ಆಲ್